ಎಲ್ಲರಿಗೂ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮ್ಮ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಾ ಪ್ರಿಯ ವೀಕ್ಷಕರೇ ನಮ್ಮ ವಿಶ್ವಕ್ಕೆ ಅಷ್ಟ ದಿಕ್ಕುಗಳಿವೆ ಅದರಲ್ಲಿ ನಾಲ್ಕು ದಿಕ್ಕನ್ನು ನಾವು ಬಹುಮುಖ್ಯವಾಗಿ ಪರಿಗಣಿಸ್ತೀವಿ ಅವುಗಳೆಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತೆಯೇ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೂ ಕೂಡ ನಾಲ್ಕು ಅಕ್ಷರಗಳ ಒಂದು ಪದ ಇದೆ ಅದುವೇ ರಾಜಕೀಯ ರಾಜಕೀಯ ಅಂದರೆ ಒಬ್ಬ ರಾಜ ಜನತೆಯ ಕೀರ್ತಿಗಾಗಿ ಯತ್ನವನ್ನು ಮಾಡುವುದೇ ನಿಜವಾದ ರಾಜಕೀಯ ಅನ್ನಬಹುದು ಆದರೆ ನಮ್ಮ ಈಗಿನ ವ್ಯವಸ್ಥೆಯಲ್ಲಿ ಬಂಡವಾಳವನ್ನು ಹಾಕಿ ಲಾಭವನ್ನು ಪಡೆಯುವಂಥ ವ್ಯವಸ್ಥೆಯಾಗಿದೆ ಆದರೂ ಕೂಡ ನಮ್ಮ ಸುತ್ತಮುತ್ತ ಇರುವಂತಹ ಕೆಲವೊಂದು ನಿಸ್ವಾರ್ಥ ಸಮಾಜ ಸೇವಕರನ್ನು ಗುರುತಿಸಿ ಅವರ ಕೆಲಸ ಕಾರ್ಯಗಳನ್ನೆಲ್ಲ ಪರಿಗಣಿಸಿ ನಿಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ಮೂಲ ಉದ್ದೇಶ ಸೊ ಇವತ್ತಿನ ನಮ್ಮ ಸಂದರ್ಶನದಲ್ಲಿ ಯಾದಗಿರಿ ಜಿಲ್ಲೆಯ ಶಾಪುರ ವಿಧಾನಸಭಾ ಮತಕ್ಷೇತ್ರದ ಮುಂದೆ ಬರ್ತಕ್ಕಂಥ 2023 ಸಾರ್ವತ್ರಿಕ ಚುನಾವಣೆಯ ಭಾರತೀಯ ಜನತಾ ಪಕ್ಷದ ಪ್ರಬಲ ಆಕಾಂಕ್ಷಿ ಹಾಗೂ ಸತತವಾಗಿ 30 ವರ್ಷಗಳಿಂದ ರಾಜಕೀಯ ಸಮಾಜ ಸೇವೆ ಮಾಡ್ಕೊಂಡು ಬಂದಿರತಕ್ಕಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಸುಬೇದಾರ್ನವರು ನಮ್ಮ ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಪರವಾಗಿ ಸ್ವಾಗತವನ್ನು ಕೋರೋಣ ಸರ್ ನಮಸ್ತೆ ಎಲ್ಲರಿಗೂ ನಮಸ್ಕಾರಗಳು ಸರ್ ಮೊದಲನೇದಾಗಿ ತಾವೊಂದು ಈ ಕ್ಷೇತ್ರದಲ್ಲಿ ಜನಪ್ರಿಯ ನಾಯಕರಾಗಿದ್ದೀರ ಹೆಸರುವಾಸಿಯಾಗಿದ್ದೀರ ಆದರೂ ಕೂಡ ತಮ್ಮ ಒಂದು ಸಣ್ಣ ಕಿರುಪರಿಚಯ ಕೊಡಿ ಸರ್ ನಮ್ಮ ವೀಕ್ಷಕರು ನಾನು ಡಾಕ್ಟರ್ ಚಂದ್ರಶೇಖರ್ ಸುಬೇದಾರ್ ಇಲ್ಲಿ ಶಾಪುರ ತಾಲೂಕಿನ ಸಗರ ಗ್ರಾಮದವರು ನನ್ನ ತಂದೆಯವರು ದಿವಂಗತ ಅಚ್ಚಗೌಡ ಸುಬೇದಾರ್ ಅಂತೇಳಿ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮದು ಮೊದಲಿನಿಂದಲೂ ಸ್ವಾತಂತ್ರ್ಯ ಹೋರಾಟಗಾರ ಮನೆತನದಂಥ ಮತ್ತು ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದಂಥ ಒಂದು ಕುಟುಂಬ ಮುಖ್ಯವಾಗಿ ನಮಗೆ ಒಕ್ಕಲುತನವೇ ನಮ್ಮ ಪ್ರಾಮುಖ್ಯತೆ ಸರಿ ರಾಜಕೀಯ ರಂಗಕ್ಕೆ ಯಾವಾಗ ಮತ್ತೆ ಯಾವ ರೀತಿಯಲ್ಲಿ ಪಾದಾರ್ಪಣೆ ಮಾಡಿದ್ರು ಮುಂಚೆಯಿಂದಲೂ ನಮ್ಮ ಕುಟುಂಬ ರಾಜಕೀಯ ಕುಟುಂಬನೇ ನಮ್ಮ ಅಣ್ಣಂದಿರು ಕೂಡ ತಾಲೂಕಾ ಬೋರ್ಡ್ ಮೆಂಬರ್ ಇದ್ದರು ಜಿಲ್ಲಾ ಪಂಚಾಯಿತಿ ಮೆಂಬರು 2 ಸಲ ಇದ್ದರು ಇನ್ನೊಬ್ಬ ಬ್ರದರ್ ನಾಗನಗೌಡರು ಜಿಲ್ಲಾ ಪಂಚಾಯಿತಿ ಮೆಂಬರ್ ಇದ್ದು ಮತ್ತು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಿದ್ದರು ಬಸನಗೌಡ ಸುಬೇದಾರ್ ಎಂಬರು 2 ಸಲ ಜಿಲ್ಲಾ ಪಂಚಾಯಿತಿ ಮೆಂಬರ್ ಇದ್ದು DCC ಬ್ಯಾಂಕ್ ಉಪಾಧ್ಯಕ್ಷರು ಕೂಡ ಇದ್ದು ಇದೇ ರೀತಿ ನಮ್ಮ ಕುಟುಂಬ ಯಾವಾಗಲೂ ರಾಜಕೀಯ ಮತ್ತು ಸಮಾಜ ಸೇವೆಯಲ್ಲಿ ಇದ್ದಂಥ ಒಂದು ಕುಟುಂಬ ಸರಿ ತಮ್ಮ ಒಂದು ರಾಜಕೀಯಕ್ಕೆ ಆದರ್ಶ ಗುರುಗಳು ಅಥವಾ ರಾಜಕೀಯ ಗುರುಗಳು ಯಾರು ಅಂತ ಹೇಳ್ತೀರಿ ಮೊಟ್ಟ ಮೊದಲನೇದಾಗಿ ನನಗೆ ರಾಜಕೀಯ ಪ್ರವೇಶ ಮಾಡಬೇಕು ಅಂತ ಹೇಳಿದವರು ನಮ್ಮ ಪ್ರೊಫೆಸರ್ ಆದಂಥ ಮತ್ತು MLC ಕೂಡ ಇದ್ದರು ಡಾಕ್ಟರ್ ತಂಗಾ ಸರ್ ಅಂತಿದ್ದರು ಅವರೇ ಮುಂದೆ ನನಗೆ ಪ್ರೇರಣೆ ಮಾಡ್ತಿದ್ರು ನೀನು ರಾಜಕೀಯಕ್ಕೆ ಯಾಕೆ ಬರಬಾರ್ದಪ್ಪ ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ತಾಯಿದ್ದೆ ಅಂತ ಅವರೇ ನನಗೆ ಫಸ್ಟ್ ಮೊದಲೇ ಹೇಳಿದ್ದವರೇ ನಮ್ಮ MR ತಂಗ ಸರ್ ಅವರು ಮುಂದೆ ನಾವು BJP ಪಕ್ಷ ಸೇರ್ಪಡೆ ಆದ ನಂತರ ನಮಗೆ ಮುಖ್ಯವಾಗಿ ಯಡಿಯೂರಪ್ಪನವರ ಒಂದು ಅವರು ನೀತಿ ಅವರ ಆದರ್ಶ ಎಲ್ಲ ಒಂದು ಮನಗಂಡು ನಾವು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆದ ಖಂಡಿತ ಸರ್ ಈಗ ತಾವೊಂದು ಈ ಶಾಪುರ ಕ್ಷೇತ್ರದಲ್ಲಿ ಒಂದು ಹೆಸರುವಾಸಿಯಾಗಿದ್ದೀರಿ ವೃತ್ತಿಯಲ್ಲಿ ವೈದ್ಯಕೀಯ ಫೀಲ್ಡಲ್ಲಿದ್ದೀರಿ ಆದರೂ ಕೂಡ ತಾವೊಂದು ಆರ್ಥಿಕವಾಗಿ ಚೆನ್ನಾಗಿದ್ದೀರ ಆದರೆ ತಮಗೆ ರಾಜಕೀಯ ಏನು ಬೇಕು ನನ್ನ ಆರ್ಥಿಕ ಪರಿಸ್ಥಿತಿ ಒಳ್ಳೇದು ಮಾಡ್ಕೋಬೇಕಂತ ರಾಜಕೀಯ ಮಾಡ್ತಾ ಇಲ್ಲ ನಮ್ಮದು ಮೊದಲಿಂದನೂ ಒಂದು ಒಳ್ಳೆಯ ಕುಟುಂಬ ರಾಜಕೀಯ ಮಾಡಿದ್ರು ಕೂಡ ಇಲ್ಲಿವರೆಗೆ ನಮ್ಮ ಮನೆತನಕ್ಕೆ ಯಾವುದೋ ಒಂದು ಕಪ್ಪು ಚುಕ್ಕೆ ಇಲ್ಲ ಆದರೆ ಇಲ್ಲಿ ಒಂದು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಬೇರೆ ಬೇರೆ ತಾಲೂಕುಗಳು ಬೀದರ್ ಜಿಲ್ಲೆಯಲ್ಲಾಗಲಿ ಬಿಜಾಪುರ ಜಿಲ್ಲೆಯಲ್ಲಿ ಯಾವ ರೀತಿ ನನ್ನ ಮಿತ್ರರು ಡೆವಲಪ್ಮೆಂಟ್ ಮಾಡಿದ್ದಾರೆ ಆ ರೀತಿ ನೋಡಿದ್ರೆ ನಾವು ನಮ್ಮ ತಾಲೂಕು ಭಾಳಷ್ಟು ಹಿಂದುಳಿದಿದೆ ಆ ಕಾರಣಕ್ಕಾಗಿ ಒಂದು ಮುಖ್ಯವಾಗಿ ಎಜುಕೇಷನ್ ವಿದ್ಯಾಸಂಸ್ಥೆಗಳವರು ಬರಬೇಕು ಅದು ಸರ್ಕಾರದಿಂದಲಿಂದನೇ ಆಗಬೇಕು ಒಳ್ಳೆ ಒಳ್ಳೆ ಸ್ಕೂಲು ಕಾಲೇಜಸ್ಸು ನಮ್ಮ ಹುಡುಗರಿಗೆಲ್ಲ ಒಳ್ಳೆ ಎಜುಕೇಷನ್ ಸಿಗಬೇಕು ಅವರ ಆರ್ಥಿಕ ಪರಿಸ್ಥಿತಿ ಒಳ್ಳೆಯದಾಗಬೇಕು ಮತ್ತು ಕೆಲವೊಂದು ಕೈಗಾರಿಕೆಗಳು ಕೂಡ ನಮ್ಮ ತಾಲೂಕಿಗೆ ಬರಬೇಕು ಇಲ್ಲಿವರೆಗೆ ಯಾವುದೋ ಒಂದು ಕೈಗಾರಿಕೆ ನಮ್ಮ ತಾಲೂಕದಲ್ಲಿ ಇಲ್ಲ ಆ ಒಂದು ಹೋರಾಟ ಇಟ್ಟುಕೊಂಡು ನಾನು ರಾಜಕೀಯ ಬಂದಿದ್ದೆ ರಾಜಕೀಯವಾಗಿ ಒಂದು ಬದಲಾವಣೆ ತರಬೇಕು ಕ್ಷೇತ್ರ ಅನ್ನೋದು ತಮ್ಮ ಒಂದು ಉದ್ದೇಶ ಹೌದು ಸರಿಗ ತಾವು ಈ ಹಿಂದೆ ರಾಜಕೀಯ ಹೊರತುಪಡಿಸಿ ಈ ಹಿಂದೆ ಯಾವ್ದರ ಒಂದು ಅಧಿಕಾರ ಆಗಿರ್ಬೋದು ಯಾವ್ದರ ಒಂದು ಹುದ್ದೆಗಳಾಗಿರ್ಬೋದು ಆ ಥರ ಯಾವ್ದರ ಇದೆಯಾ ಇದ್ದಿಲ್ಲ ಸರ್ ಮುಂಚೆ ನಾನು ನಮ್ಮ ವೈದ್ಯಕೀಯ ಸಂಘದ ಅಧ್ಯಕ್ಷನಾಗಿ 5 ವರ್ಷ ಸೇವೆ ಸಲ್ಲಿಸಿದ್ದೀನಿ ನಂತರ ಲೈನ್ಸ್ ಕ್ಲಬ್ ಅಂತೇಳಿ ಅದನ್ನು ಒಂದು ಸಮಾಜ ಸೇವೆಯಲ್ಲಿ ತೊಡಗುವಂಥ ಒಂದು ಸಂಸ್ಥೆ ಇಂಟರ್ನ್ಯಾಷನಲ್ ಅದು ಅದರಲ್ಲಿ ಕೂಡ ನಾನು ಮೆಂಬರ್ ಇದ್ದು ಸುಮಾರು 20 ವರ್ಷದಿಂದ ಅದರ ಲೈನ್ಸ್ ಕ್ಲಬ್ ಅಧ್ಯಕ್ಷನಾಗಿಯೂ ಕೂಡ ಭಾಳಷ್ಟು ಸೇವೆ ಸಲ್ಲಿಸಿದ್ದೀನಿ ಸಮಾಜ ಸೇವೆ ಅದು ಜವಾಬ್ದಾರಿ ಅಂತಂದರೆ ಕೆಲವೊಂದು ಕಾರ್ಯಕ್ರಮ ಕೊಟ್ಟಿದ್ದ ಸ್ಕೂಲಲ್ಲಿ ಹೆಲ್ತ್ ಚೆಕಪ್ ಕ್ಯಾಂಪ್ಸು
ಮತ್ತು ಗಿಡ ನೆಡುವ ಕಾರ್ಯಕ್ರಮಗಳಿರ್ತವೆ, ಪರಿಸರ ಇಂಥ ಎಲ್ಲ ಅನೇಕ ಕಾರ್ಯಕ್ರಮಗಳು ಲೈನ್ಸ್ ಕ್ಲಬ್ನಲ್ಲಿ ಕೊಡ್ತಾರೆ, ಅವೆಲ್ಲವನ್ನು ಸರಿಯಾಗಿ ಮಾಡಿಕೊಂಡು ನಾನು ಬೆಸ್ಟ್ ಕ್ಲಬ್ ಅವಾರ್ಡ್ ಅಂತ ಕೂಡ ನಾನು ತೊಗೊಂಡಿದ್ದೆ. ನಾನು ತುಂಬ ಒಳ್ಳೆಯ ವಿಷಯ ಸರ್, ಇದು ವೈದ್ಯಕೀಯ ಒಂದು ಫೀಲ್ಡಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ತಮ್ಮ ಒಂದು ಜವಾಬ್ದಾರಿ. ನಾನು ಲೈನ್ಸ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷರಾದಾಗ ಕೂಡ ಅನೇಕ ಕಾರ್ಯಕ್ರಮಗಳು, ಅಂದರೆ ಐ ಚೆಕಪ್ ಕ್ಯಾಂಪ್ಸು, ಹೆಲ್ತ್ ಚೆಕಪ್ ಕ್ಯಾಂಪ್ಸು, ಎಷ್ಟೋ ಜನರಿಗೆ ಕಣ್ಣು ಪರದೆ ಆಪರೇಷನ್ ಕ್ಯಾಟ್ರಾಕ್ಟ್ ಅಂತ ಏನಂತೀವಿ, ಕ್ಯಾಟ್ರಾಕ್ಟ್ ಆಪರೇಷನ್ ಸುಮಾರು ಜನರಿಗೆ ಇಲ್ಲಿಂದ ಕರ್ಕೊಂಡೋಗಿ ಬಸವೇಶ್ವರ ಹಾಸ್ಪಿಟಲಲ್ಲಿ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿಸಿ ಅವರನ್ನು ಮತ್ತೆ ನಮ್ಮ ಊರಿಗೆ ತಂದು ಮುಟ್ಟಿಸುವ ಕಾರ್ಯಕ್ರಮ ಕೂಡ ಇತ್ತು. ಹೀಗಾಗಿ ಅನೇಕ ಜನರಿಗೆ ನಾನು ಕಣ್ಣಿನ ಆಪರೇಷನ್ ಕೂಡ ಮಾಡಿಸ್ಕೊಟ್ಟಿದ್ದೇನೆ. ಇಲ್ಲಿ ಎಷ್ಟೋ ಜನರಿಗೆ ನಾನು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದೆ ನಮ್ಮ ಆಸ್ಪತ್ರೆಯಲ್ಲಿ. ಸರ್, ಈಗ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂದರೆ ಆ ಕ್ಷೇತ್ರದ ಶಾಲೆ ಮತ್ತು ಶಿಕ್ಷಣ ಬಹುಮುಖ್ಯ ಪಾತ್ರ ವಹಿಸುತ್ತೆ. ತಮ್ಮ ಒಂದು ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ಏನೊಂದು ಕಾಳಜಿಯನ್ನು ವಹಿಸುತ್ತೆ? ನಮಗೆ ಬೇಕಾಗಿದ್ದಂತಂದ್ರೆ ಮುಖ್ಯವಾಗಿ ನೋಡಿರಿ, ಉದ್ಯೋಗ ಆಧಾರಿತ ಕಾಲೇಜಸ್ ಆಗಬೇಕು. ಅದರಲ್ಲಿ ಮುಖ್ಯವಾಗಿ ಡಿಪ್ಲೊಮಾ ಕಾಲೇಜಸ್, ಡಿಪ್ಲೊಮಾ ಮಾಡಿಕೊಂಡ್ರೆ ಹುಡುಗರು ಮೂರೇ ವರ್ಷದಲ್ಲಿ, ಅವರಿಗೆ ಬಡತನದಲ್ಲಿದ್ದಂಥ ಹುಡುಗರು ಮೂರೇ ವರ್ಷದಲ್ಲಿ ಕಾಲೇಜ್ ಮುಗಿದ್ಬಿಡ್ತಾರೆ. ಅವ್ರಿಗೆ ಉದ್ಯೋಗಾವಕಾಶ, ಮೆಕ್ಯಾನಿಕಲ್ ಆಗ್ಬೋದು, ಎಲೆಕ್ಟ್ರಿಕಲ್ ಆಗ್ಬೋದು, ಸಿವಿಲ್ ಆಗ್ಬೋದು, ಎಲೆಕ್ಟ್ರಾನಿಕ್ ಆಗ್ಬೋದು. ಇಂಥ ಒಂದು ಕಾಲೇಜಸ್ ತಂದರೆ ಹುಡುಗರು ಮೂರೇ ವರ್ಷದಲ್ಲಿ ಮುಗಿಸ್ಕೊಂಡು ಅವರು ಒಂದು ಉದ್ಯೋಗದಲ್ಲಿ ತೊಡಗಿದ್ರೆ ಅವರ ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗ್ತದೆ ಅಂತ ಒಂದು ನನಗೆ ಆಸೆ. ಸರ್, ಈಗ ನಮ್ಮ ರೈತರ ವಿಚಾರಕ್ಕೆ ಬಂದರೆ ರೈತ ದೇಶದ ಬೆನ್ನೆಲುಬು ಅಂತಾರೆ. ನೀವು ತಾವು ಒಂದು ರೈತಾಪಿ ಕುಟುಂಬ ವರ್ಗದಿಂದ ಬಂದವರು, ಈ ಒಂದು ರೈತ ಸಮೂಹಕ್ಕೆ ಏನೊಂದು ವ್ಯವಸ್ಥೆ ಇದೆ, ಏನೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ? ಯಾವಾಗ ನಾನು ಇಲ್ಲಿ ಬಂದಿದ್ದೆ 87 ಇಸ್ವಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಭಾಳ ಕೆಟ್ಟಿತ್ತು. ಇಲ್ಲಿ ಸುಮಾರು ವರ್ಷದಿಂದ ಜನರು ಭಾಳಷ್ಟು ಬಡತನದಲ್ಲಿ ಇರ್ತಾರೆ. ಅವಾಗ ಹೇಳಬೇಕಂತಂದರೆ ಇಲ್ಲಿ ಜನರಿಗೆ ಡಾಕ್ಟರ್ ಫೀಸ್ ಕೊಡಲಿಕ್ಕೆ ಕೂಡ ದುಡ್ಡು ಇರ್ತಿಲ್ಲ. ಯಾರು 3 ರೂಪಾಯಿ ಕೊಡ್ತಿದ್ರು, ಯಾರು 4 ರೂಪಾಯಿ ಕೊಡ್ತಿದ್ರು. ನಾನು MS ಮುಗಿಸ್ಕೊಂಡು ಬಂದರೂ ಕೂಡ ಅದು 3 ರೂಪಾಯಿ 4 ರೂಪಾಯಿಲ್ಲ ಬಡ ಜನರಿಗೆ ನಾನು ಚಿಕಿತ್ಸೆ ಕೊಟ್ಟು. ಇವಾಗ ನೋಡಿದ್ರೆ ಸ್ವಲ್ಪ ಈ ನೀರಾವರಿ ಬಂದಿಡಿದೆ, ಒಂದು ವೀರೇಂದ್ರ ಪಾಟೀಲರ ಕನಸಿನಂತೆ ಇಲ್ಲಿ ನೀರಾವರಿ ಬಂದಿಡಿದು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಗಿದೆ. ಆದರೂ ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕಾದ್ರೆ ಇಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಆಗಬೇಕು, ಶುಗರ್ ಕೇನ್ ಬೆಳಿಬೇಕು, ಒಂದು ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ಮೆಂಟ್ ಆಗುವಂಥ ಬೆಳೆಗಳು ಬೆಳೆದ್ರೆ ಮಾತ್ರ ನಮ್ಮ ಜನರಿಗೆ ಒಳ್ಳೆಯದಾಗ್ತಂತ ಆ ರೀತಿ ನಿಟ್ಟಿನಲ್ಲಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೇನೆ. ಖಂಡಿತ ಸರ್, ಈಗ ಈ ಕೊರೋನಾ ಅನ್ನೋ ಒಂದು ಮಹಾಮಾರಿ ಬಂದು ಇಡೀ ದೇಶದ ಜನರ ಇಡೀ ಪ್ರಪಂಚನೇ ತತ್ತರಿಸಿ ಹೋಗಿತ್ತು. ತಮ್ಮ ಕ್ಷೇತ್ರದಲ್ಲಿ ಕೊರೋನಾ ಸಂದರ್ಭದಲ್ಲಿ ತಮ್ಮ ಒಂದು ಕೊಡುಗೆ ಏನಿತ್ತು? ಈಗ ಬಂದಿದ್ದು ಕೊರೋನಾ, ಇದಕ್ಕಿಂತ ಮುಂಚೆಯಲ್ಲಿ ಇಲ್ಲಿ ಭಾಳಷ್ಟು HIV ಏಡ್ಸ್ ಬಗ್ಗೆ ತಮ್ಗೆ ಗೊತ್ತಿರ್ಬೋದು. ಏಡ್ಸ್ ಇಷ್ಟು ಒಂದು ರ್ಯಾಂಪೆಟ್ ಆಗಿತ್ತು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಅಂತಂದರೆ, ನಾನು ಆ ಸಮಯದಲ್ಲಿ ಪ್ರತಿಯೊಂದು ಊರಿಗೆ ಹೋಗಿ ಹೆಲ್ತ್ ಕಾರ್ಯಕ್ರಮ ಮಾಡಿಕೊಂಡು ಅವ್ರ ಜನರಿಗೆ ಯಾವ ರೀತಿ ನೀವು ಏಡ್ಸ್ಲಿಂದ ಮುಕ್ತರಾಗ್ಬೋದು, ಯಾವ ರೀತಿ ಅದು ಬರದಂತೆ ತಡೆಯಬಹುದು ಅಂತೇಳಿ ಅವೇರ್ನೆಸ್ ಪ್ರೋಗ್ರಾಮ್, ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಅವಾಗ ಹಾಕ್ಕೊಂಡು ಅದು ಏಡ್ಸ್ ಬಗ್ಗೆ ಮಾಡಿದ್ದೆ. ಅದರ ನಂತರ ಮಲೇರಿಯಾ ಭಾಳ ರ್ಯಾಂಪೆಂಟ್ ಇತ್ತು, ಇವಾಗ ಮಲೇರಿಯಾನೇ ಎರಡಿಕೇಟ್ ಆಗಿಬಿಟ್ಟಿದೆ. ಅವಾಗ ಮಲೇರಿಯಾ ಇದ್ದಾಗೂ ಮಲೇರಿಯಾ ಎರಡಿಕೇಶನ್ ಯಾವ ರೀತಿ ಮಾಡ್ಕೋಬೇಕಂತ ಹೇಳಿದ್ದೆ. ಈಗ ಮೊನ್ನೆ ಬಂದಾಗ ಕೊರೋನಾ, ಈಗ ರೀಸೆಂಟಾಗಿ ಬಂದದ್ದು ಕೊರೋನಾ. ಕೊರೋನಾ ಟೈಮ್ನಲ್ಲಿ ಕೂಡ ಅನೇಕ ಜನರಿಗೆ ನನಗೆ ಭಾಳಷ್ಟು ಮಂದಿ ಹೇಳ್ತಾರೆ, ಏನ್ರಿ ಕೊರೋನಾದ ನೀವು ಆಸ್ಪತ್ರೆಗೆ ಹೋಗೋಣ. ಆದರೆ ನಾನು ಒಂದಿನ ಆಸ್ಪತ್ರೆ ಬಂದ್ ಮಾಡಲಿಲ್ಲ, ಆಸ್ಪತ್ರೆ ನೋಡೋಕೆ ಬರೋದು ಬಿಟ್ಟಿಲ್ಲ. ನನ್ನ ಕೊರೋನಾ ಯಾರ್ಯಾರು ರೋಗಿಗಳು ಬಂದರೂ ಕೂಡ DC ಅವ್ರ ಕಡೆಯಿಂದ ಪರ್ಮಿಷನ್ ತೊಗೊಂಡು ನನ್ನ ಆಸ್ಪತ್ರೆಯಲ್ಲಿ ಸುಮಾರು ಪೇಷೆಂಟ್ಗಳಿಗೆ ನಾನು ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ದು ಉಂಟು. ಮತ್ತು ಆ ಸಮಯದಲ್ಲಿ ನನಗೂ ಕೂಡ ಕೊರೋನಾ ಆಯಿತು. ಆದರೂ ಕೂಡ ನಾನು ಕೇವಲ 3 ದಿನ ಗುಲ್ಬರ್ಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ದು ಬಂದು ಆ್ಯಸ್ ಯೂಶುವಲ್ ಮತ್ತು ನಾನು ರೋಗಿಗಳಿಗೆ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಮತ್ತು ಅವರಿಗೆ ಕೆಲವು ಬಡವರಿಗೆ ಅನ್ನ ಅಕ್ಕಿ ಎಲ್ಲ ಕೊಟ್ಟದ್ದು ಉಂಟು. ತುಂಬ ಒಳ್ಳೆಯ ವಿಚಾರ ಸರ್. ಸರ್, ಈ ಚುನಾವಣಾ ವಿಚಾರವಾಗಿ ಬಂದರೆ BJP ಪಕ್ಷದಲ್ಲಿ ತಾವೊಂದು 10-11 ವರ್ಷದಿಂದ ಸಕ್ರಿಯವಾಗಿ ತೋರಿಸ್ಕೊಂಡಿದ್ದೀರ, ಇವಾಗ ಆಕಾಂಕ್ಷೆನೂ ಕೂಡ ಇದೆಯಲ್ಲ, BJP ಪಕ್ಷ ನಿಮಗೆ ಏನು ಟಿಕೆಟ್ ಕೊಡಬೇಕು? ನಂದು ಈ 30 ವರ್ಷದ ವೈದ್ಯಕೀಯ ಸೇವೆ ಮತ್ತು 10 ವರ್ಷದಿಂದಲೂ BJPಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಮಾಡಿದ ಕೆಲಸಗಳು, ಪಾರ್ಲಿಮೆಂಟ್ ಎಲೆಕ್ಷನ್ ಆಗ್ಬೋದು, ಅಸೆಂಬ್ಲಿ ಎಲೆಕ್ಷನ್ ಆಗ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಎಲೆಕ್ಷನ್, ಎಲ್ಲದರಲ್ಲಿ ಸಕ್ರಿಯವಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ ನಾನು ಭಾಳಷ್ಟು ಶ್ರಮ ಪಟ್ಟಿದ್ದೆ. ಆ ಕಾರಣಕ್ಕಾಗಿ ಹೋದ ಚುನಾವಣೆಯಲ್ಲಿ ಕೂಡ ನಾನು ಆಕಾಂಕ್ಷೆ ಇದ್ದೆ ಇದೇ ಸಲ ಅಂತೆಲ್ಲ. ಆದರೂ ಸಿಟ್ಟಿಂಗ್ MLA ಇದ್ದ ಕಾರಣ ಅವರಿಗೆ ಕೊಟ್ಟಿದ್ದರು. ಈ ಸಲ
ನನ್ನ ಒಂದು ಸೇವೆ ಮನ್ನಿಸಿ ಈ ಸಲ ಭಾರತೀಯ ಜನತಾ ಪಕ್ಷದ ಅವರು ನನಗೆ ಕೊಟ್ಟೆ ಕೊಡಬಹುದು ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಈಗ ಸರ್ ತಾವು ಸ್ಥಳೀಯವಾಗಿ ಈಗ ತಮ್ಮ ಸುತ್ತಮುತ್ತ ಇರುವಂತಹ ಒಂದು ಹಳ್ಳಿಗಳ ಸಿಟಿಗಳನ್ನ ಓಡಾಡ್ತಾ ಇಲ್ಲ ಜನ ಏನು ಬಯಸ್ತಾರೆ ಏನು ಕೇಳ್ತಾರೆ ಜನ ತಮ್ಮನ್ನ ಏನು ನಿರೀಕ್ಷೆ ಮಾಡ್ತಾರೆ ಏನು ನಿರೀಕ್ಷೆ ಅಂತಂದ್ರೆ ಒಳ್ಳೆಯವರು ಒಬ್ಬ ನಾಯಕರು ಬೇಕು ನಮಗೆ ತಾವು ಹೇಳಿದಂತೆ ಯಾವಾಗಲೂ ಅವರಿಗೆ ಸ್ಪಂದನೆ ಮಾಡುವಂತ ಒಬ್ಬ ನಾಯಕ ಬೇಕು ಮತ್ತೆ ಒಳ್ಳೆ ಕೆಲಸಗಳು ಆಗಬೇಕು ಈ ಕರಪ್ಷನ್ ನಂಬರ್ ಏನಿದೆ ಕರಪ್ಷನ್ ಮುಕ್ತವಾದ ಒಂದು ಒಳ್ಳೆ ಸರ್ಕಾರ ಇರಬೇಕು ಅಂತ ನಾಯಕರು ನಮಗೆ ಬೇಕಂತ ಅವರು ಜನರು ಹೇಳ್ತಾ ಇದ್ದಾರೆ ಸರ್ ಶಾಪುರ್ ಮತಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆ ಏನು ಜ್ವಲಂತ ಸಮಸ್ಯೆಗಳಿದೆ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ ಶಾಪುರ್ ಕ್ಷೇತ್ರ ಮುಖ್ಯವಾಗಿ ನಾನು ಹೇಳಬೇಕಂತಂದ್ರೆ ಇಲ್ಲಿ ಜ್ವಲಂತ ಸಮಸ್ಯೆಗಳಂದರೆ ವಿದ್ಯೆ ಎಜುಕೇಷನ್ ಎಜುಕೇಷನ್ನೇ ನಾವು ಭಾಳಷ್ಟು ಹಿಂದುಳಿದಿದ್ದೀವಿ ಇವಾಗ ಈಗ ಜನರದ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ ಈ ನೀರಾವರಿ ಬಂದಿಡ್ದು ಈಗ ಮುಖ್ಯವಾಗಿ ಬೇಕಾಗಿದ್ದ ಎಜುಕೇಷನ್ನು ಹೆಲ್ತ್ ಮತ್ತು ಒಕ್ಕಲುತನ ಅಗ್ರಿಕಲ್ಚರ್ ಈ ಮೂರರ ಮೇಲೆ ನನಗೆ ಭಾಳಷ್ಟು ಕಾನ್ಸಂಟ್ರೇಷನ್ ಇದೆ ಜನರ ಆಸೆ ಕೂಡ ಇದರ ಮೇಲೆ ಇರುತ್ತೆ ಈ ಮೂರು ಇದ್ದರೆ ಮತ್ತೇನು ಬೇಕು ಜನರಿಗೆ ಈಗ ಚುನಾವಣೆ ವಿಚಾರ ಬಂದರೆ ಬಿ ಜೆ ಪಿ ಪಕ್ಷಕ್ಕೇನೆ ಮತದಾರರು ಏನಕ್ಕೆ ಮತ ಹಾಕ್ಕೋಬೇಕು ಬಿ ಜೆ ಪಿ ಪಕ್ಷಕ್ಕೆ ಮತ ಯಾಕೆ ಕೊಡಬೇಕಂತಂದರೆ ಎರಡು ಕಾರಣಗಳು ಕೇಂದ್ರ ಸರ್ಕಾರದಲ್ಲಿ ಇದ್ದಂಥ ಮೋದಿಯವರ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಮೋದಿಯವರು ಇಲ್ಲಿ ಎಂಟು ವರ್ಷ ಸುಮಾರು ಎಂಟು ಒಂಬತ್ತು ವರ್ಷದಿಂದ ಅದನ್ನು ಅವರು ಮುಂದೆ ಹಿಂದೆ ಆಳಿದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಕಂಪೇರ್ ಮಾಡಿ ನೋಡ್ತಾರೆ ಸುಮಾರು ಅರುವತ್ತು ವರ್ಷದಿಂದ ರಾಜಕೀಯವಾಗಿ ಪ್ರಜ್ಞಾವಂತರಿದ್ದಾರೆ ಜನರು ಅಲ್ಲಿ ಕಂಪೇರ್ ಮಾಡಿ ನೋಡ್ತಾರೆ ಈಗ ಸುಮಾರು ಒಂಬತ್ತು ವರ್ಷದಿಂದ ಏನು ಬದಲಾವಣೆ ಆಗಿದೆ ದೇಶದಲ್ಲಿ ನರೇಂದ್ರ ಮೋದಿಯವರು ಬಂದ ನಂತರ ಆ ಕಾರಣಕ್ಕಾಗಿ ಜನರು ಬಿ ಜೆ ಪಿನೇ ಸರ್ಕಾರ ಇರಬೇಕು ಮತ್ತು ಅದಾದ ನಂತರ ಯಡಿಯೂರಪ್ಪನವರ ಸರ್ಕಾರ ಯಾವ ರೀತಿ 5 ವರ್ಷ ಅವರು ಆಳ್ವಿಕೆ ಮಾಡಿ ಜನರ ಸ್ಪಂದನೆ ಮಾಡಿದರು ಮಕ್ಕಳಿಗಾಗಿ ಎಜುಕೇಷನ್ ಸಲುವಾಗಿ ಸೈಕಲ್ ಕೊಡಿಸಿದರು ಉಚಿತವಾಗಿ ಊಟ ಕೊಡ್ತಿದ್ದರು ಹುಡುಗರಿಗೆಲ್ಲ ಅನೇಕ ಕಾರ್ಯಕ್ರಮಗಳು ಹಾಕಿಕೊಂಡು ಯಡಿಯೂರಪ್ಪನವರು ಮಾಡಿದಂಥ ಒಂದು ಕಾರ್ಯಕ್ರಮ ನೋಡಿಕೊಂಡು ಜನರು ಬಿ ಜೆ ಪಿನೇ ಇರಬೇಕಂತ ಒಂದು ಆಸೆ ಪಡ್ತಾ ಇದ್ದಾರೆ ಅದಕ್ಕೋಸ್ಕರ ಬೆಂಬಲಿಸಬೇಕು ಅಂತ ಅದಕ್ಕೆ ಕಾರಣಕ್ಕಾಗಿ ಅವರೆಲ್ಲ ಬೆಂಬಲಿಸ್ತಾರೆ ಸರ್ ಈಗ ಯುವ ಶಕ್ತಿ ಮನಸ್ಸು ಮಾಡಿದ್ರೆ ಯಾವುದೇ ಒಂದು ಪಕ್ಷವನ್ನು ಕೆಳಗೆ ಉಳಿಸ್ಬೋದು ಅಥವಾ ಅಧಿಕಾರಕ್ಕೆ ತರ್ಬೋದು ಅಂತ ಒಂದು ಯುವ ಶಕ್ತಿಗೆ ಏನು ಒಂದು ಸಲಹೆ ಸೂಚನೆ ಕೊಟ್ಟಿದ್ದೀವಿ ಈಗ ಯುವ ಶಕ್ತಿ ಭಾಳ ಮುಖ್ಯವಾದದ್ದು ಹೇಳಬೇಕಂದ್ರೆ ಅದರಲ್ಲಿ ಈಗೇನು ಯುವಕರು ಅಂತಂದರೆ 50 ವರ್ಷದ ವಯಸ್ಸಿನವರು ಕೂಡ ಹೆಚ್ಚು ಕಡಿಮೆ ಅವರು ನೋಡ್ಕೊಂಡಿದ್ದಾರಲ್ಲ ಇವಾಗ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಆಳಬೇಕಿತ್ತು ಈಗ ಬಿ ಜೆ ಪಿ ಸರ್ಕಾರ ಬಂದ ನಂತರ ಆಳ್ವಿಕೆ ಯಾವ ರೀತಿ ಇದೆ ಯುವ ಶಕ್ತಿಗೆ ಅಂತೂ ಗೊತ್ತಾಗುತ್ತೆ ದಿನಾಲು ಅವರು ನ್ಯೂಸ್ ನೋಡ್ತಾರೆ ಟಿ ವಿ ನೋಡ್ತಾರೆ ನ್ಯೂಸ್ನಲ್ಲಿ ನೋಡ್ತಾರೆ ಮೊಬೈಲ್ನಲ್ಲಿ ನೋಡ್ತಾರೆ ಕಾರ್ಯಕ್ರಮಗಳೆಲ್ಲ ನೋಡ್ಕೊತ ಬಂದಿದ್ದಾರೆ ಆ ರೀತಿಯಾಗಿ ಯಾವ ರೀತಿ ಆದರೆ ದೇಶ ಮುಂದೆ ಬರ್ತದೆ ರಾಜ್ಯ ಮುಂದೆ ಬರ್ತದೆ ತಮಗೂ ಕೂಡ ಒಳ್ಳೆಯದಾಗ್ತದೆ ಇವತ್ತು ಜನರು ಒಳ್ಳೆಯದಾದರೆ ದೇಶಕ್ಕೂ ಒಳ್ಳೆಯದಲ್ಲ ಆ ಕಾರಣಕ್ಕಾಗಿ ಯುವಕರಿಗೆ ಒಂದು ಆಸೆ ಇದೆ ಬಿ ಜೆ ಪಿ ಸರ್ಕಾರದಿಂದಲೇ ದೇಶಕ್ಕೆ ಒಳ್ಳೆಯದಾಗ್ತದೆ ರಾಜ್ಯಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ ಆ ಕಾರಣಕ್ಕಾಗಿ ಯುವಶಕ್ತಿ ಬಿ ಜೆ ಪಿ ಪರ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ವಿಚಾರ ಸರ್ ಈಗ ಪಕ್ಷ ತಮ್ಮನ್ನು ಒಂದು ಪರಿಗಣಿಸಿ ಟಿಕೆಟ್ ಕೊಟ್ಟರೆ ಪಕ್ಷದ ಮುಖಂಡರಿಗೆ ತಮ್ಮ ವರಿಷ್ಠರಿಗೆ ಏನು ಭರವಸೆ ಕೊಡಲಿಕ್ಕೆ ಬಯಸ್ತೀರಿ ನನಗೆ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದರೆ ಸರ್ಕಾರಕ್ಕೆ ಯಾವುದೇ ಒಂದು ನಮ್ಮ ಪಕ್ಷಕ್ಕೆ ಯಾವುದೇ ಒಂದು ಚ್ಯುತಿ ಬರದಂತೆ ನಾನು ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ ನಾನು ಒಳ್ಳೆಯ ರೀತಿಯಿಂದ ಹಗಲು ಎರಳು ಜನರ ಸೇವೆಯಲ್ಲೇ ಯಾವಾಗಲೂ ತೊಡ್ಕೊಂಡು ಇರ್ತೀನಿ ನನಗೆ ಯಾವಾಗಲೂ ಹಾರ್ಡ್ ವರ್ಕ್ ಎಂಬುದೇ ನನಗೆ ಮುಖ್ಯ ನನಗೆ ಡೇ ಆ್ಯಂಡ್ ನೈಟ್ ನಾನು ವರ್ಕ್ ಮಾಡಲಿಕ್ಕೂ ನಾನು ರೆಡಿ ಇರ್ತೀನಿ ಯಾವುದೇ ಕಾರ್ಯಕ್ರಮ ಇರಲಿ ಯಾವುದೇ ಈಗಲೂ ಕೂಡ ನನಗೆ ಜನರ ಅಂತಾರೆ ಏನಿದೆ ಯಾವಾಗ ನೋಡಿದ್ರೆ ಎಲ್ಲ ಕಾರ್ಯಕ್ರಮದಲ್ಲಿ ನೀವು ಇರ್ತೀರಲ್ಲ ಅದು ಹೆಂಗೆ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ತೀರಿ ಎಲ್ಲ ಕಾರ್ಯಕ್ರಮ ಇರ್ತೀರಿ ಫಂಕ್ಷನ್ಗೆ ಇರ್ತೀರಿ ಹೊರಗಡೆ ಇರ್ತೀರಿ ಹಾಸ್ಪಿಟ್ಲಾಗೆ ಇರ್ತೀರಿ ಈ ರೀತಿ ನಾನು ನನಗೊಂದು ಹಾರ್ಡ್ ವರ್ಕ್ ನೇಚರ್ ನನಗೆ ಯಾವಾಗಲೂ ಇದೆ ಮೊದಲಿಂದ ತುಂಬ ಒಳ್ಳೆಯ ವಿಚಾರ ಸರ್ ಸರ್ ಕೊನೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತ ಬಂದವರಿಗೆ ಕೊನೆಯದಾಗಿ ಹೇಳೋದಾದ್ರೆ ಏನು ಕೇಳೋದಾದ್ರೆ ಏನು ಚುನಾವಣಾ ವಿಚಾರವನ್ನು ನನ್ನ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ಒಂದು ವಿನಂತಿಸಿಕೊಳ್ಳುವುದೇನಂತಂದರೆ ಈ ಬಾರಿ ಭಾರತೀಯ ಜನತಾ ಪಕ್ಷ ನನ್ನ ಸೇವೆಯನ್ನು ಮನಗಣಿಸಿ ನನಗೆ ಟಿಕೆಟ್ ಕೊಟ್ಟಿದ್ದೇ ಆದರೆ ನಾನು ತಮ್ಮ ನನ್ನ ಕ್ಷೇತ್ರದಲ್ಲಿ ಹಗಲಿರುಳು ಯಾವುದೇ ಒಂದು ಜಾತಿ ಭೇದ ಕುಲ ಯಾವುದೂ ನೋಡದೆ ತಮ್ಮೆಲ್ಲರ
ಒಂದು ಆಸೆಯಂತೆ ತಮ್ಮ ಲೀಡರ್ ಆಗಲ್ಲ ತಮ್ಮ ಸೇವಕನಾಗಿ ನಾನು ಕೆಲಸ ಮಾಡ್ಕೊಂಡು ಇರ್ತೀನಿ ಈ ಕ್ಷೇತ್ರದಲ್ಲಿ ಅಂತ ಹೇಳಬಯಸುತ್ತೆ. ಇಷ್ಟೊತ್ತು ತಮ್ಮ ಒಂದು ರಾಜಕೀಯದ ಜೀವನವನ್ನು ಹಾಗೂ ಅನುಭವವನ್ನು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿರ್ತಕ್ಕಂಥ ತಾವು ಕೇಳಿದ್ರಲ್ಲ ವೀಕ್ಷಕರೇ, ಯಾದಗಿರಿ ಜಿಲ್ಲೆಯ ಶಾಪುರ್ ವಿಧಾನಸಭಾ ಮತ ಕ್ಷೇತ್ರದ ಮುಂದೆ ಬರ್ತಕ್ಕಂಥ 2023 ಸಾರ್ವತ್ರಿಕ ಚುನಾವಣೆಯ BJP ಪಕ್ಷದ ಪ್ರಬಲ ಆಕಾಂಕ್ಷಿ ಹಾಗೂ 30 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿದ್ದಾರೆ, ಇವರ ವೃತ್ತಿಯಲ್ಲಿ ವೈದ್ಯರು ಹಾಗೂ ಈ ಕ್ಷೇತ್ರದ ಜನ ನಾಯಕರು ಜನಪ್ರಿಯ ಹಿತಚಿಂತಕರು, ಇಂಥ ಒಂದು ಸಮಾಜ ಸೇವಕರು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆ ಮಾಡ್ತಿರ್ತಾರೆ. ವೀಕ್ಷಕರು ಇಂಥವ್ರನ್ನ ಗುರುತಿಸಿ ಪರಿಗಣಿಸಿ ನಿಮ್ಮೆಲ್ಲರ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯು ನಿಮ್ಮದೇ, ನಿರ್ಧಾರವೂ ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭದಲ್ಲಿ ತಪ್ಪದೇ ವೋಟ್ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.